ಬಸ್ಸು, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬೆಳಗ್ಗೆನೇ ಒಂದು ಬೆಂಕಿ ಅಪ್ಡೇಟ್ ಬರ್ತಾ ಇದೆ, ಬೆಂಕಿ ನ್ಯೂಸ್. ಗುರು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ದಗ 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 ಅಂತ ಉರಿತಾ ಇರೋ ತೊಟ್ಟೆ ಒಳಗಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಹಸರಂಗನ್ ರಿಲೇಟೆಡ್ ಜೊತೆಗೆ ಫಿನ್ ಆಲನ್ ರಿಲೇಟೆಡು, ಹಸರಂಗ ಯಾವ ಥರ ಕಮ್ ಬ್ಯಾಕ್ ಮಾಡಿಬಿಟ್ಟು 7 ವಿಕೆಟ್ನ ತೆಗೆದ್ರು, ಅದು ಕೂಡ ಒಂದು ರೇಂಜಿಗೆ ಬೆಂಕಿ ಬಿದ್ದಿರುತ್ತೆ. ಯಾಕಂದರೆ 1.5 ಕೋಟಿಗೆ ಸಿಕ್ಕಿರೋ ಹಸರಂಗ ಅಂತ, ಈ ಕಡೆ ಇದ್ದಂಥ ಫಿನ್ ಆಲನ್ನು ಬೇಸ್ ಪ್ರೈಸಿಗೆ ತಗೊಂಡಿದ್ದಂಥ ಫಿನ್ ಆಲನ್ನ ಬಿಟ್ಟು ಇವಾಗ ನೋಡಿದ್ರೆ ಅವರು ಹಾಕೊಂಡು ಸರ್ಸರಿಯಾಗಿ ಗುಮ್ತಾ ಇದ್ದಾರೆ ಪಾಕಿಸ್ತಾನದ ಮೇಲೆ, ಹಾವಳಿ ಹಾವಳಿ ಇಕ್ತಾ ಇದ್ದಾರೆ. ಇವತ್ತು ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಫಿನ್ ಆಲನ್ ಅವರು. ಏನ್ ಗುರು ಹೊಡೆದಿದ್ದು 137 ರನ್ T20 ಇಂಟರ್ನ್ಯಾಷನಲ್ ಅಲ್ಲಿ ಪಾಕಿಸ್ತಾನ ಮೇಲೆ 150 ಬೌಲಿಂಗ್ ಆಗ್ತಿದ್ರು, 150 ಕಿಲೋಮೀಟರ್ ಪ್ಲಸ್ ಬೌಲಿಂಗ್ ಆಗ್ತಾ ಇದ್ರು ಕೂಡ 137 ಹೊಡಿತಾರೆ ಅಂತಂದ್ರೆ ಆ ವ್ಯಕ್ತಿಯ ತಾಕತ್ ನಾವು ಆರ್ ಸಿ ಬಿ ಅರ್ಥ ಮಾಡ್ಕೊಂಡಿಲ್ಲ. ಜಸ್ಟ್ ಮೋಯೆ ಮೋಯೆ ಆರ್ ಸಿ ಬಿ ಅಂತ ಹೇಳ್ಬೇಕಷ್ಟೇ. ಇನ್ನು ಏನು ಹೇಳ್ತೀರಾ ಗುರು, ನನಗೆ ಲೈಫಲ್ಲಿ ಆರ್ ಸಿ ಬಿ ಮೇಲೆ ಇರೋವಂತ ಒಂದೇ ಒಂದು ಸಿಕ್ಕಾಪಟ್ಟೆ ದೊಡ್ಡ ಬೇಜಾರು ಏನು ಅಂತಾರೆ, ಅದು ಫಿನ್ ಆಲನ್ ರಿಲೇಟೆಡ್. 3 ವರ್ಷ 21, 22, 23 3 ವರ್ಷ ಫಿನ್ ಆಲನ್ನ ಬೆಂಚಲ್ಲಿ ಕೂರಿಸಿದ್ದಾರೆ, ಒಂದು ಮ್ಯಾಚ್ ಅವಕಾಶ ಕೊಟ್ಟಿಲ್ಲ ಫಿನ್ ಆಲನ್ಗೆ ಆಡೋದಕ್ಕೆ. 3 ವರ್ಷ ಕೂರಿಸೋವಂಥದ್ದು ಏನಿತ್ತು, 1 ವರ್ಷ ಇಟ್ಕೊಂಡು ಬಿಡ್ಬೋದಾಗಿತ್ತಲ್ವಾ ಅಂತ ನಮಗೆ ಕ್ವಶನ್ ಅಂತೂ ಬಂದೇ ಬರುತ್ತೆ. 21 ತಗೊಂಡವರು 22 ಅವಕಾಶ ಕೊಡದೆ, 23 ಅವಕಾಶ ಕೊಡದೆ ಅವ್ರನ್ನ ಬೆಂಚ್ ಮಾಡಿ 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 ಪ್ಲೇಯರ್ ಹತ್ರ ಏನೂ ಇಲ್ಲ ಅಂತ ಈಚೆ ಕಳಿಸ್ಬಿಟ್ರಲ್ಲ. ಸೊ ಇದು ಸಿಕ್ಕಾಪಟ್ಟೆ ಬೇಜಾರಾಗೋದು. ಅವ್ರನ್ನ ಆಡ್ಸೇ ಇಲ್ಲ ಇಂಡಿಯನ್ಸ್ ಆಲಲ್ಲಿ. ಅವರು ಹೆಂಗೆ ಐ ಪಿ ಎಲ್ ಅಂತ ಸ್ಟೇಜಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಅವ್ರು ತೋರಿಸ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಅನ್ಸೋಲ್ಡ್ ಬೇರೆ ಅದರಲ್ಲಿ ನಿಜವಾಗ್ಲೂ ಅವ್ರು ಲಿಟ್ರಲಿ ಅರ್ಥ ಆಗ್ತಿಲ್ಲ. ಅದೇ ಇವಾಗ ಏನಾದ್ರು ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಏನಾದ್ರು ವಿಚಾರ ಏನಾದ್ರು ಬಂತು ಅಂದರೆ, ಯಾವ್ದಾದ್ರು ಫ್ರಾಂಚೈಸ್ಗೆ ಅಥವಾ ನಮ್ಮ ಆರ್ ಸಿ ಬಿಗೆ ಏನಾದ್ರು ಬಂತು ಅಂದರೆ ಫಿನ್ ಆಲನ್ಗೆ ಮಣೆ ಹಾಕುವಂಥ ಸಾಧ್ಯತೆ ಜಾಸ್ತಿನೇ ಕಾಣಿಸ್ತಾ ಇದೆ. ಇವಾಗ ನಮ್ಮ ಫ್ಯಾಫ್ ಡು ಪ್ಲೆಸಿಸ್ ಅವ್ರು ಬೇರೆ ಸೌತ್ ಆಫ್ರಿಕನ್ T20 ಲೀಗಲ್ಲಿ ಅಷ್ಟೊಂದು ಫಾರ್ಮ್ ಅಲ್ಲಿ ಏನು ಕಾಣಿಸ್ತಿಲ್ಲ, ಅವ್ರನ್ನ 3 ಮ್ಯಾಚ್ ಆಗಿದೆ, ಎಲ್ಲ ಸಿಂಗಲ್ ಡಿಜಿಟ್ ಅಲ್ಲೇ ಔಟ್ ಆಗಿದ್ದಾರೆ. ಏನು ಗುರು ನೀನು ಓಡಕ್ಕೆ ಕುಂದ್ರೆ ಜುಟ್ಟಿಡಿತ್ಯಾ ಅಂತ ಕೇಳ್ಬೋದು. ಹೌದಮ್ಮ, ಓಡಕ್ಕೆ ಕುಂದ್ರೆಗೇನೆ ಬೆಲೆ ಇರೋದು, ನಿಂತ್ಕೊಂಡ್ರೆ ಕುಂದ್ರೆಗೆ ಬೆಲೆ ಇಲ್ಲ. ಫಿನ್ ಆಲನ್ ನೋಡಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರು, ವಿಶ್ವ ದಾಖಲೆ ಬರೆದಿರೋದು ಗುರು. ಲಾಸ್ಟು T20 ಇಂಟರ್ನ್ಯಾಷನಲ್ಸಲ್ಲಿ 16 ಸಿಕ್ಸ್ನ ಹೊಡೆದಿದ್ರು ಒಂದೇ ಒಂದು ಮ್ಯಾಚಲ್ಲಿ, ಒಂದು ಇನ್ನಿಂಗ್ಸಲ್ಲಿ 16 ಸಿಕ್ಸ್ನ ಹೊಡೆದಂಥ ರೆಕಾರ್ಡ್ನ ಇವತ್ತು ಈಕ್ವಲ್ ಮಾಡಿದರೆ, ವಿಶ್ವ ದಾಖಲೆನ ಈಕ್ವಲ್ ಮಾಡಿದರೆ ಇಂಟರ್ನ್ಯಾಷನಲ್ಸಲ್ಲಿ ಯಾವ ಮಗನೂ ಕೂಡ 16 ಸಿಕ್ಸ್ಗಿಂತ ಜಾಸ್ತಿ ಹೊಡೆದಿಲ್ಲ. ಆ ರೆಕಾರ್ಡ್ ಯಾರ ಹೆಸರಲ್ಲಿ ಇತ್ತು ಅಂದರೆ ಅಜ್ರಾತುಲ್ಲಾ ಅವರ ಹೆಸರಲ್ಲಿ ಇತ್ತು. ಅಫ್ಘಾನಿಸ್ತಾನ್ ಪ್ಲೇಯರು 16 ಸಿಕ್ಸ್ನ ಹೊಡೆದಿದ್ರು, ಅದು ಇಯರ್ ಕರೆಕ್ಟಾಗಿ ಗೊತ್ತಿಲ್ಲ, 2020 ಅಂತ ಅನ್ಕೊಂತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಅಜಾತುಲ್ಲಾ ಹೊಡೆದ್ರು, ಆ ರೆಕಾರ್ಡ್ನ ಇವಾಗ ಈಕ್ವಲ್ ಮಾಡಿದರೆ 137 ಹೊಡೆದ್ರ ಮೂಲಕ, ಜೊತೆಗೆ 16 ಸಿಕ್ಸ್ನ ಒಂದೇ ಇನ್ನಿಂಗ್ಸಲ್ಲಿ ಹೊಡೆದ್ರ ಮೂಲಕ 16 ಸಿಕ್ಸು 5 ಫೋರು ಗುರು ಹಾಕೊಂಡು ಚೆನ್ನಾಗಿ ರುಬ್ಬಿದ್ದಾರೆ ಅಂತ ಹೇಳ್ಬೇಕು ಪಾಕಿಸ್ತಾನಿ ಬೌಲರ್ಸ್ಗಳಿಗೆ. ಇವರ ಪರ್ಫಾರ್ಮೆನ್ಸಿಂದ 224 ಹೊಡಿತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿ ನ್ಯೂಜಿಲ್ಯಾಂಡು. 45 ರನ್ಗಳ ವಿಕ್ಟ್ರಿ, ಭಾರಿ ವಿಕ್ಟ್ರಿ ಸಿಗುತ್ತೆ ಪಾಕಿಸ್ತಾನ ಮೇಲೆ ನ್ಯೂಜಿಲ್ಯಾಂಡಿಗೆ. ಓಪನಿಂಗ್ ಸ್ಲಾಟಲ್ಲಿ ಬರುವಂಥ ಫಿನ್ ಆಲನ್ನು 3 ಮ್ಯಾಚಲ್ಲೂ ಕೂಡ ಮಸ್ತಾಗಿ ಆಡಿದ್ದಾರೆ ಪಾಕಿಸ್ತಾನ ಮೇಲೆ. 34 ನೋಡಿದ್ರು ಫಸ್ಟ್ ಮ್ಯಾಚಲ್ಲಿ, 15 ಬೌಲಿಗೆ ಪವರ್ ಪ್ಲೇಲಿ ಅಟ್ಯಾಕ್ ಮಾಡಿದ್ರು ಬಟ್ ಔಟ್ ಆದ್ರು ಬೇಗನೆ. 74 ಸೆಕೆಂಡ್ ಮ್ಯಾಚಲ್ಲಿ ಹೊಡೆದ್ರೆ 41 ಬೌಲ್ಗೆ. ಮೂರನೇ ಮ್ಯಾಚ್ ಅಂತೂ 137 ರೆಕಾರ್ಡ್ ಬ್ರೇಕ್ ಆಗೋಗ್ಬಿಟ್ಟಿದೆ. ನ್ಯೂಜಿಲ್ಯಾಂಡ್ನ ಹೈಯೆಸ್ಟ್ ಸ್ಕೋರ್ ಆಗುತ್ತೆ, ಇಂಡಿವಿಜುವಲ್ ಸ್ಕೋರ್ ಆಗುತ್ತೆ ಒಂದು ಇನ್ನಿಂಗ್ಸಲ್ಲಿ. ಲಾಸ್ಟ್ ಇದ್ದಿದ್ದ ರೆಕಾರ್ಡು, ಓಕೆ ಒಂದು ನಿಮಿಷ ಇರಿ, ಸ್ಯೂಸ್ ಅವ್ರ ಹೆಸರೇ ಒಂಥರ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ ನನಗೆ. ಅವರು ಸೌತ್ ಆಫ್ರಿಕಾ ಮೇಲೆ ಹೊಡೆದಿರೋ ಸ್ಯೂಸ್ ಅವರು, ಅದು 2020 ಹೊಡೆದಿದ್ದು, 124 ಹೈಯೆಸ್ಟ್ ಇದ್ದಿದ್ದು. ಅದಾದಮೇಲೆ ಬ್ರೆಂಡನ್ ಮೆಕಾಲಮ್ ಹೊಡೆದಿತ್ತು 2012 ಅಲ್ಲಿ, ಆಮೇಲೆ ತಿರ್ಗಾ ಬ್ರೆಂಡನ್ ಮೆಕಾಲಮ್ ಹೊಡೆದ್ನೆ 2010 ಅಲ್ಲಿ 160 ಹೊಡೆದಿದ್ರು. ಆ ರೆಕಾರ್ಡ್ಗಳನ್ನೆಲ್ಲ ಸರ್ಪಾಸ್ ಮಾಡಿಬಿಟ್ಟು ಇವಾಗ 137 ಹೊಡೆದ್ಬಿಟ್ಟು ನ್ಯೂಜಿಲ್ಯಾಂಡ್ನ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗುತ್ತೆ ಇದು T20ಗೆ ಬಂತು ಅಂತ ಅಂದರೆ. ಇನ್ನೂ ಒಂದು ರೆಕಾರ್ಡ್ ಏನು ಅಂತಂದರೆ, T20 ಹಿಸ್ಟ್ರಿಲೇನೆ ಇವರು 6ನೇ ಪೊಸಿಷನ್ಗೆ ಬರ್ತಾರೆ. ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ಇನ್ ಎ ಸಿಂಗಲ್ ಇನ್ನಿಂಗ್ಸ್ 137. ಫಸ್ಟ್ ಇರೋದು ಆರನ್ ಫಿಂಚ್ 172, ಆಮೇಲೆ ಅಜರಾತುಲ್ಲಾ ಅವರಿದ್ರೆ 162 ನಾಟ್ ಔಟು. ಅದಾದಮೇಲೆ ಇನ್ನು ಸುಮಾರು ಜನ ಇದ್ದಾರೆ, ಆರನ್ ಫಿಂಚ್ ಮಂತೆ ಇದ್ದಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರೆ, ಕುಶಾಲ್ ಮೆಂಡೆಸ್ ಇದ್ದಾರೆ, ಆಮೇಲೆ ಝೀಶ್ ಖಾನ್ ಅಂತ ಇದ್ದಾರೆ. ಏನು ಗುರು ಹೆಸರಿವೆಲ್ಲ, ಓಕೆ ಯಾರನ್ನು ನೋಡಿದ್ರೆ ಅಂತಲೇ ಗೊತ್ತಿಲ್ಲ ಈ ಝೀಶ್ ಖಾನು. ಓಕೆ ಅದಾದಮೇಲೆ 137 ಇವರು ಅವರ ರೆಕಾರ್ಡ್ನ ಈಕ್ವಲ್ ಮಾಡಿ ಆಲ್ಮೋಸ್ಟ್ ಫಿಫ್ತ್ ಸ್ಲಾಟ್ಗೆ ಬರ್ತಾರೆ. ಬಟ್ ಆದ್ರೂ ಇವ್ರ ಸ್ಲಾಟ್ ಬಂದ್ಬಿಟ್ಟು ಇವಾಗ 137 ಸಿಕ್ಸ್ತ್ ಸ್ಲಾಟಲ್ಲಿದೆ. ಸೊ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಗುರು ಇವತ್ತು ಫಿನ್ ಆಲನ್ ಅವರು, ಎಕ್ಸ್ಪೆಷಲ್ ನ್ಯೂಜಿಲ್ಯಾಂಡ್ ಪರವಾಗಿ. ಜೊತೆಗೆ 16 ಸಿಕ್ಸ್ನ ಹೊಡೆದಂಥ ನ್ಯೂಜಿಲ್ಯಾಂಡ್ನ ಏಕೈಕ ಪ್ಲೇಯರು ಒಂದೇ ಇನ್ನಿಂಗ್ಸ್ನಲ್ಲಿ. ಇನ್ಫ್ಯಾಕ್ಟ್ ಪ್ರಪಂಚದ 2ನೇ ಪ್ಲೇಯರು 16 ಸಿಕ್ಸ್ನ T20 ಇಂಟರ್ನ್ಯಾಷನಲ್ಲಿ ಹೊಡೆದಂಥ 2ನೇ ಪ್ಲೇಯರ್ ಆಗ್ತಾರೆ. ಸೊ ಆರ್ ಸಿ ಬಿ ಹೊಟ್ಟೆಗೆ ಬೆಂಕಿ ಅಂತೂ ಬಿದ್ದಿರುತ್ತೆ. ಮೊಯೆ ಮೊಯೆ ಅನ್ಕೊಂಡು ಸುಮ್ಮನಾಗಬೇಕು ಅಷ್ಟೇನೆ. ಅದೇ ರಿಪ್ಲೇಸ್ಮೆಂಟ್ ಗಿಪ್ಲೇಸ್ಮೆಂಟ್ ಅಂತ ಏನಾದ್ರು ವಿಚಾರ ಬಂದಾಗ, ಲಾಸ್ಟ್ ಟೈಮ್ ಯಾವ ಥರ ಬ್ರೆಸ್ವೆಲ್ನ ಇತಾಕೊಂಡಿದ್ರು
ಅದೇ ಥರ ಈ ಟೈಮು ಕೂಡ ಅದೇ ಮತ್ತೆ ರಜತ್ ಪಟ್ಟಿದಾರ್ಗೂ ಒಂಥರ ಅವಕಾಶ ಕೊಟ್ಟರಲ್ಲ ಆರ್ ಸಿ ಬಿ ಅವ್ರನ್ನ ಬಿಟ್ಬಿಟ್ಟು ರಿಪ್ಲೇಸ್ಮೆಂಟಾಗಿ ಮತ್ತೆ ಎತ್ತಾಕೊಂಡು ಆ ಥರ ಏನಾದರೂ ಮಿಂಚಿದ್ರಲ್ಲ ಸೊ ಆ ಥರ ಆಗಬೇಕಷ್ಟೇ ಇವಾಗ ಏನಾದರೂ ಒಂದು ಪಾಸಿಟಿವ್ ಮೂವ್ ಆಗಬೇಕು ಅಂದರೆ. ಸೊ ನೋಡೋಣ, 3 ವರ್ಷನೇ ಚಾನ್ಸ್ ಕೊಡಲಿಲ್ಲ ಅವ್ರಿಗೆ, ಇನ್ನು ಕರ್ಕೊಂಬಂದು ಇನ್ನೊಂದ್ಸಲ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ತೀನಿ ಜಾಗುರು ನಿನಗೆ. ಬೆಂಚ್ ಕೊಡೋ ಬೆಂಚಲ್ಲಿ ಕೂರಿಸ್ದಾಗಲೇ ಅವ್ರ ತಲೆಯಲ್ಲಿ ಇರಲಿಲ್ಲ ಫಿನ್ಯಾಲನ್ ಇದಾರೆ ನಮ್ಮ ಟೀಮಲ್ಲಿ ಅಂತ. ಸೊ ಬಿಡಿ, ಏನೋ ಮಾಡಿದ್ರೆ ಆರ್ ಸಿ ಬಿ 3 ವರ್ಷ ನನಗೆ ಸಿಕ್ಕಾಪಟ್ಟೆ ಅಲ್ಟ್ ಆಗೋದು ಇದೊಂದೇ. ಫಿನ್ಯಾಲನ್ನು ಮಾತ್ರ ಬಿಡಬಾರ್ದು ಬಿಡಬಾರ್ದು ಅಂತ ಹೇಳ್ತಿದ್ದೆ, ಫಿನ್ಯಾಲನ್ನು ಬಿಟ್ಟೇ ಬಿಟ್ರು, ರಿಟರ್ನ್ ಮಾಡ್ಕೊಳ್ಳಿಲ್ಲ, ಹಂಗೆ ಆಪ್ಷನ್ಗಳು ಕೂಡ ವಾಪಸ್ ತೊಗೊಳ್ಳಿಲ್ಲ. ಸೊ ಓಕೆ ನೋಡೋಣ ಏನಾಗುತ್ತೆ ಅಂತ. ನೀವು ನಿಮಗೆ ಏನಿಸ್ತಿದೆ ಪರ್ಸ್ನಲಿ, ಫಿನ್ಯಾಲನ್ನು ಆರ್ ಸಿ ಬಿ 3 ವರ್ಷ ಇಟ್ಕೊಂಡಿದ್ದು ಜೊತೆಗೆ ಯಾವುದೇ ಮ್ಯಾಚಲ್ಲಿ ಅವಕಾಶ ಕೊಡದೇ ಇರೋದು, ಕಾಮೆಂಟಲ್ಲಿ ಹಾಕಿ. ಸಿಗೋಣ ಬುಬಾ.